ಕನಿಷ್ಠ ವೇತನ ನೀಡುವಂತೆ ಆಗ್ರಹಿಸಿ ಬಿಸಿಯೂಟ ಸಿಬ್ಬಂದಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿಯ ಸುವರ್ಣ ಗಾರ್ಡನ್ನಲ್ಲಿ ಸಾವಿರಾರು ಬಿಸಿಯೂಟ ಸಿಬ್ಬಂದಿ ಧರಣಿ ನಡೆಸಿದರು. ಕನಿಷ್ಠ 12,000 ವೇತನ ನೀಡುವಂತೆ ಒತ್ತಾಯಿಸಿದರು. ಇನ್ನು ದೈಹಿಕ ಶಿಕ್ಷಕರ ಸಹ ಪ್ರತಿಭಟನೆಯನ್ನ ನಡೆಸಿದರು. ಸರ್ಕಾರಿ ಶಾಲೆಗಳಲ್ಲಿ 4,000 ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಬೇಕು, ನೇರ ನೇಮಕಾತಿ ಮೂಲಕ ಸಮಾನ ವೇತನ ನೀಡಬೇಕು ಅಂತ ಒತ್ತಾಯಿಸಿದರು. ಬಿಜೆಪಿಯಲ್ಲಿ ಇಬ್ಬರು ಪ್ರಬಲ ಸಮುದಾಯದ ನಾಯಕರ ನಡುವೆಯೇ ಪ್ರತಿಷ್ಠೆಯ ಕದನ ಶುರುವಾಗಿದೆ. ಸಚಿವ ನಿರಾಣಿ ಮತ್ತು ಯತ್ನಾಳ್ ನಡುವೆ ಸಿಎಂ ಬದಲಾವಣೆ ವಿಚಾರಕ್ಕೆ ಮನಸ್ತಾಪ ಶುರುವಾಗಿದೆ. ನಿರಾಣಿ ಯಾವುದೇ ಕಾರಣಕ್ಕೂ ಸಿಎಂ ಆಗಬಾರದು ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಇಬ್ಬರು ನಾಯಕರ ಸಂಧಾನಕ್ಕೆ ಸಚಿವ ಈಶ್ವರಪ್ಪ ಯತ್ನಿಸಿದ್ದು ಅದು ವಿಫಲವಾಗಿದೆ. ಈ ಬಗ್ಗೆ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಸಚಿವ ಮುರುಗೇಶ್ ನಿರಾಣಿ ಸಿಎಂ ಆಗೋದಿಲ್ಲ, ಸಚಿವ ಈಶ್ವರಪ್ಪ ಹೇಳಿರುವ ಭವಿಷ್ಯ ಸುಳ್ಳಾಗತ್ತೆ, ಹಣ ಹೆಂಡ ಇಟ್ಕೊಂಡು ಸ್ಥಾನ ಖರೀದಿ ಮಾಡೋಕ್ಕಾಗಲ್ಲ, ಆ ರೀತಿಯ ಸಂಸ್ಕೃತಿ ಬಿಜೆಪಿಯಲ್ಲಿ ಇಲ್ಲ, ಬೊಮ್ಮಾಯಿ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿ ಒಮೈಕ್ರಾನ್ ಸೋಂಕಿನ ಸುನಾಮಿಯೇ ಏಳೋ ಮುನ್ಸೂಚನೆ ಸಿಗ್ತಾ ಇದೆ. 1-2 ಶುರುವಾದ ಸೋಂಕಿನ ಸಂಖ್ಯೆ 15 ರಾಜ್ಯಗಳಿಗೆ ಆವರಿಸಿದೆ. ನಿನ್ನೆವರೆಗೂ 12 ರಾಜ್ಯದಲ್ಲಿದ್ದ ಒಮೈಕ್ರಾನ್ ಸೋಂಕು 15 ರಾಜ್ಯಗಳಿಗೆ ತನ್ನ ವ್ಯಾಪಿಸಿದೆ. ಹಾಗೆ ಲಡಾಖ್, ಜಮ್ಮು ಕಾಶ್ಮೀರ, ಒಡಿಶಾದಲ್ಲಿ ಒಮೈಕ್ರಾನ್ ಸೋಂಕು ಪತ್ತೆಯಾಗಿದೆ. ಒಟ್ಟು 213 ಮಂದಿಗೆ ಸೋಂಕು ತಗುಲಿದ್ದು ಇದರಲ್ಲಿ 90 ಮಂದಿ ಗುಣಮುಖರಾಗಿದ್ದಾರೆ. ಇನ್ನು ದೇಶದಲ್ಲಿ ಒಮೈಕ್ರಾನ್ ಅಬ್ಬರ ಜೋರಾಗ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆ ನಡೆಸಲು ಮುಂದಾಗಿದ್ದಾರೆ. ನಾಳೆ ಅಧಿಕಾರಿಗಳು ಹಾಗೂ ಸಚಿವರ ಜೊತೆ ಕೊರೋನಾ ಸೋಂಕಿನ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಒಮೈಕ್ರಾನ್ ತಡೆಗಟ್ಟುವುದಕ್ಕೆ ಯಾವೆಲ್ಲ ಕ್ರಮ ಕೈಗೊಳ್ಳಬಹುದು, ಯಾವ ರಾಜ್ಯಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದಾರೆ. ಮಹಾರಾಷ್ಟ ಹಾಗೂ ದೆಹಲಿಯಲ್ಲೇ ಸೋಂಕಿನ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ದೆಹಲಿಯಲ್ಲಿ 57 ಪ್ರಕರಣಗಳು ದಾಖಲಾಗಿದ್ರೆ ಮಹಾರಾಷ್ಟದಲ್ಲಿ 54 ಕೇಸ್ ಪತ್ತೆಯಾಗಿದೆ. ಒಮೈಕ್ರಾನ್ ಸೋಂಕು ಪತ್ತೆಯಾದ ಕೆಲವೇ ದಿನಗಳಲ್ಲಿ 200 ಗಡಿ ದಾಟಿರೋದ್ರಿಂದ ಆತಂಕ ವ್ಯಕ್ತಪಡಿಸಲಾಗ್ತಾ ಇದೆ. ದೇಶದಲ್ಲಿ ಒಮೈಕ್ರಾನ್ ಸೋಂಕಿನ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಡೆಲ್ಟಾಗಿಂತ 3 ವೇಗದಲ್ಲಿ ಒಮೈಕ್ರಾನ್ ಸೋಂಕು ಹರಡುತ್ತೆ, ಆದಷ್ಟು ಬೇಗ ಕಠಿಣ ಕ್ರಮಗಳನ್ನು ಜಾರಿಗೊಳಿಸಿ ಅಂತ ಎಲ್ಲಾ ರಾಜ್ಯಗಳಿಗೆ ಪತ್ರದ ಮೂಲಕ ಸೂಚನೆಯನ್ನು ರವಾನಿಸಲಾಗಿದೆ. ನೈಟ್ ಕರ್ಫ್ಯೂ ಜೊತೆಗೆ ಜನಸಂದಣಿ ಸೇರದಂತೆ ಕ್ರಮವಹಿಸಿ ಸಮಾರಂಭ, ಮದುವೆ, ಅಂತ್ಯಕ್ರಿಯೆಗೆ ಜನರ ಮಿತಿ ಹೇರಿ ಖಾಸಗಿ ಸರ್ಕಾರಿ ಕಚೇರಿಗಳಲ್ಲೂ ಸಿಬ್ಬಂದಿಗೆ ಮಿತಿ ಹಾಕಿ ಆಸ್ಪತ್ರೆಗಳಲ್ಲಿ ಐಸಿಯು ಬೆಡ್, ಆಕ್ಸಿಜನ್ ಪ್ರಮಾಣ ಹೆಚ್ಚಿಸೋದ್ರ ಜೊತೆಗೆ ಮನೆ ಮನೆ ಲಸಿಕೆ ಅಭಿಯಾನಕ್ಕೆ ಚುರುಕು ಮುಟ್ಟಿಸುವಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಪತ್ರ ಬರೆದಿದೆ. ಹೀಗಾಗಿ ವಿಧಾನಸಭೆ ಕಲಾಪ ಮುಗಿತಾ ಇದ್ದಂತೆ ನೈಟ್ ಕರ್ಫ್ಯೂ ಮತ್ತೆ ಜಾರಿಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಎಲ್ಲೆಲ್ಲೂ ರಣಕೇಕೆ ಹಾಕ್ತಿರೋ ಹೆಮ್ಮಾರಿ ಒಮೈಕ್ರಾನ್ ಸಮುದಾಯದಲ್ಲಿ ಹರಡಿದ್ಯಾ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗಿದೆ. ಹೀಗಾಗಿ ಜಿನೋಮ್ ಸಿಕ್ವೆನ್ಸಿಂಗ್ ಸ್ಯಾಂಪಲ್ ಹೆಚ್ಚಳ ಮಾಡುವಂತೆ ತಾಂತ್ರಿಕ ಸಲಹಾ ಸಮಿತಿ ಆರೋಗ್ಯ ಇಲಾಖೆಗೆ ಸಲಹೆ ನೀಡಿದೆ. ರಾಜ್ಯದಲ್ಲಿ ಈವರೆಗೆ 19 ಜನರಲ್ಲಿ ಒಮೈಕ್ರಾನ್ ಪತ್ತೆಯಾಗಿದೆ. ಇದರಲ್ಲಿ 9 ಮಂದಿಗೆ ವಿದೇಶ ಪ್ರಯಾಣದ ಹಿನ್ನೆಲೆಯೇ ಇಲ್ಲ. ಹೀಗಾಗಿ ಒಮೈಕ್ರಾನ್ ಸಮುದಾಯಕ್ಕೆ ಹರಡಿರುವ ಅನುಮಾನ ವ್ಯಕ್ತವಾಗ್ತಾ ಇದೆ. 2 ವಾರಕ್ಕೊಮ್ಮೆ 432 ಸ್ಯಾಂಪಲ್ಗಳನ್ನು ರವಾನಿಸಲು ತಜ್ಞರು ಸಲಹೆ ನೀಡಿದ್ದಾರೆ. ಮುಂದಿನ ತಿಂಗಳ ಅಂತ್ಯಕ್ಕೆ 3ನೇ ಅಲೆ ಅಪ್ಪಳಿಸೋ ಆತಂಕವೂ ಕಾಡ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ವಿದೇಶಿಗರದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕಂದ್ರೆ ವಿದೇಶದಿಂದ ಬೆಂಗಳೂರಿಗೆ ಬರೋರಿಗೆ ಮೇಲಿಂದ ಮೇಲೆ ಸೋಂಕು ಪತ್ತೆ ಆಗ್ತಾ ಇದೆ. ಇದೀಗ ಲಂಡನ್ ಕುವಾಯತ್ನಿಂದ ಬಂದ 4ರಲ್ಲಿ ಮತ್ತೆ ಕೊರೋನಾ ಸೋಂಕು ಪತ್ತೆಯಾಗಿದೆ. 2 ಮಹಿಳೆಯರು, 2 ಪುರುಷರಿಗೆ ಪಾಸಿಟಿವ್ ಬಂದಿದ್ದು ಸೋಂಕಿತರನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಐಸೋಲೇಷನ್ ಮಾಡಲಾಗಿದೆ. ಅಲ್ಲದೆ ಸೋಂಕಿತರ ಸ್ಯಾಂಪಲ್ ಜಿನೋಮ್ ಸಿಕ್ವೆನ್ಸಿಂಗ್ಗೆ ರವಾನೆ ಮಾಡಿದ್ದಾರೆ. ಒಮೈಕ್ರಾನ್ ಸೋಂಕು ಅಬ್ಬರಿಸುವುದಕ್ಕೆ ಶುರು ಮಾಡ್ತಾ ಇದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಸುತ್ತಮುತ್ತ ಹದ್ದಿನ ಕಣ್ಣಿಡಲು ಮುಂದಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ ಸುತ್ತಮುತ್ತ ಇರುವಂತಹ ಹೋಟೆಲ್, ಲಾಡ್ಜ್, ರೆಸಾರ್ಟ್ಗಳ ಮಾಹಿತಿಯನ್ನು ಕಲೆಹಾಕಲು ಪಾಲಿಕೆ ನಿರ್ಧಾರ ಮಾಡಿದೆ. ಒಂದು ವೇಳೆ ಬೆಂಗಳೂರಲ್ಲಿ ಸೋಂಕಿನ ಸಂಖ್ಯೆ ಹೆಚ್ಚಾದಲ್ಲಿ ನಗರದ ಬದಲು ಏರ್ಪೋರ್ಟ್ ಸುತ್ತಮುತ್ತಲೇ ಸೋಂಕಿತರನ್ನ ಕ್ವಾರಂಟೈನ್ ಮಾಡಲು ಪ್ಲಾನ್ ಮಾಡಿದೆ. ಹೀಗಾಗಿ ಈಗಿನಿಂದಲೇ ಮಾಹಿತಿ ಕಲೆಹಾಕಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಕೋಲಾರದ ದೇವರಾಜು ಅರಸು ಮೆಡಿಕಲ್ ಕಾಲೇಜಿನಲ್ಲಿ ಕೊರೋನಾ ಸ್ಫೋಟವಾಗಿದೆ. 8 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಕೇರಳದಿಂದ ನರ್ಸಿಂಗ್ ವಿದ್ಯಾರ್ಥಿಗಳು ಆಗಮಿಸಿದ ಹಿನ್ನೆಲೆ 60 ಹೆಚ್ಚು ವಿದ್ಯಾರ್ಥಿಗಳಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗಿತ್ತು. ಇದೀಗ ಎಲ್ಲರ ವರದಿ ಬಂದಿದ್ದು 8 ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ. ಸೋಂಕಿತ ವಿದ್ಯಾರ್ಥಿಗಳಲ್ಲಿದ್ದ ಹಾಸ್ಟೆಲ್ ಸೀನ್ ಡೌನ್ ಮಾಡಲಾಗಿದೆ. ಅಲ್ಲದೆ ಸೋಂಕಿತರ ಮಾದರಿಯನ್ನ ಒಮೈಕ್ರಾನ್ ಪರೀಕ್ಷೆಗೂ ರವಾನಿಸಲಾಗಿದೆ.
ಮೈಸೂರು ತಾಲೂಕಿನ ಕಾಳಿ ಸಿದ್ದನಹುಂಡಿ ಗ್ರಾಮದಲ್ಲಿ ಕುರಿ ಕಳ್ಳತನಕ್ಕೆ ಬಂದವರಿಗೆ ಊರಿನ ಜನರೇ ಧರ್ಮದೇಟು ಕೊಟ್ಟಿದ್ದಾರೆ. ಸಿನಿಮೀಯ ರೀತಿಯಲ್ಲಿ ಅಟ್ಟಾಡಿಸಿ ಆರೋಪಿಗಳನ್ನು ಹಿಡಿದ ಜನ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ವ್ಯಾನ್ ಒಂದರಲ್ಲಿ ಬಂದಿದ್ದಂತಹ ಮೂವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ.